ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ವಾಟರ್ಮೆಲನ್ ಕಟ್ ಮಾಡ್ಕೊಡ್ತೀನಿ ಇವಾಗ. ನಮ್ಮ ಚಿಕ್ಕವ ಬಂದಿದ್ದಾಳಲ್ವಾ, ಸೊ ಅವಳು ಬಂದು 20 ಡೇಸ್ ಆಯಿತು. ಈಗ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಊರಿಂದ ಅಕ್ಕ ಬಾವ ಅಕ್ಕನ ಮಗ ಮತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಅವ್ರು ಇವತ್ತು ನೈಟ್ ಬರೋದ್ರಿಂದ ಇವತ್ತು ನೈಟ್ ಇದ್ದು ನಾಳೆ ರೆಸಾರ್ಟ್ಗೆ ಹೋಗೋ ಪ್ಲ್ಯಾನ್ ಇದೆ. ನಾಳೆ ರೆಸಾರ್ಟ್ಗೆ ಹೋಗಿ ನಾಡಿದ್ದು ಅಲ್ಲಿಂದ ಅವರು ಹಾಗೆ ಊರಿಗೆ ಹೋಗ್ತಾರೆ. ಒಂದೇ ದಿನ ಉಳಿಯೋಕೆ ಬರ್ತಿರೋದು, ಯಾಕಂದರೆ ಅವ್ರು ಬಂದಿಲ್ಲ, ನಾವು ಈ ಮನೆಗೆ ಬಂದಾಗಿಂದ ಅವ್ರು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇವಾಗ ಅವರೆಲ್ಲ ಬರ್ತಾ ಇದ್ದಾರೆ, ಹಾಗಾಗಿ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಸಂಜೆ ಬರೋದ್ರಿಂದ ನಾನು ಈಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಒಂದು 11:30 ಆಗಿದೆ ಮಧ್ಯಾಹ್ನ. ಬನ್ನಿ, ಇವಾಗ ಅವ್ರು ಬರೋ ಸಂಜೆ ಆಗುತ್ತೆ, ಸಂಜೆ ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ದೂರ ದೂರ ಕೂರಿಸಿದ್ದೀನಿ, ಆದರೂ ತಿಂದು ಮುಗಿಯೋದ್ರೊಳಗೆ ಜಗಳ ಮಾಡಿ ಮುಗಿಸ್ಕೊಂತಾರೆ. ನೀನು ಚಟ್ಟಿ ಯಾವುದಾದ್ರೂ ತಿನ್ನು, ಒಟ್ಟಿನಲ್ಲಿ ತಿಂದು ಮುಗಿಸ್ಬಿಡ್ಬೇಕು. ಓಕೆ, ತಿನ್ನು ಮಗಳು. ಅಲ್ಲಿ ಇನ್ನೂ ಏನು ಹುಳ ಹುಡುಕ್ತಿದ್ಯಾ ನೀನು? ಏನಾಗಿಲ್ಲ, ತಿನ್ನಬೇಕು, ಅದಿರೋದೇ ಮೆತ್ತಗೆ. ಅವಳು ಹೋಗ್ತಾಳೆ ಇರ್ತಾಳೆ, ಕೇಳಲ್ಲ, ಹೋಗ ಆಸೆ ಇದೆ ಬಟ್ ಹೋಗ್ತೀನಿ ಅಂತ ಹೇಳ್ಕೊಂಡಿಲ್ಲ. ನಾನು ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ ಚಿಕ್ಕಿ, ಬಂದು ಬಂದು ಹೋಗ್ತಾ ಇರ್ತೀನಿ ಆಯಿತಾ ಅಂತ ಹೇಳ್ತಾ ಇದ್ದೆ. ಅವಳು 4:30 ಬರ್ತಾ ಇದ್ದಾರಲ್ಲ, ಹಾಗಾಗಿ ಪಾನಿಪುರಿ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲೂ ಹೊರಗಡೆ ಹೋಗೋಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ಅವ್ರು ಬರ್ತಿರೋದೇ ಸಂಜೆ ಆಗಿರೋದ್ರಿಂದ ಎಲ್ಲೂ ಓಡಾಡೋಕ್ಕಾಗಲ್ಲ. ಮತ್ತು ನಾಳೆ ಅರ್ಲಿ ಮಾರ್ನಿಂಗ್ ಒಂದು 9:00 ರೆಸಾರ್ಟ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಅಂದರೆ ಮನೇನ ಒಂದು 9:00 ಬಿಡ್ತೇವೆ. ಮತ್ತು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ, ಚಿಲ್ಲಿ ಪೋರ್ಕ್ ಮಾಡಿದ್ದೀನಿ, ಬಿರಿಯಾನಿ ಮಾಡಿದ್ದೀನಿ, ಕಬಾಬ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ನ. ಸೊ ಹಾಗಾಗಿ ಅಡುಗೆ ಮಾಡೋದೇನು ತೋರಿಸಲ್ಲ, ಎಲ್ಲ ಮಾಡಿದ ಮೇಲೆ ತೋರಿಸ್ತೇನೆ. ಓಕೆ, ನನಗೆ ನನ್ನ ಮಗ ಇವತ್ತು ನನ್ನ ಮಗ ಬರ್ತಾ ಇದ್ದೇನೆ, ಹಾಗಾಗಿ ನನಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಅವನು ಇದೇ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಮನೆಗೆ. ನನಗೆ ಅವನು ಅಂದರೆ ತುಂಬ ಇಷ್ಟ, ಅವನಿಗೆ ನಾನು ಅಂದರೆ ತುಂಬ ಇಷ್ಟ. ಬಟ್ ನಾವು ಅವನು ಸ್ಕೂಲ್ ಇರೋದ್ರಿಂದ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಜಾಸ್ತಿ ಒಟ್ಟಿಗೆ ಸೇರೋಕ್ಕಾಗ್ತಿಲ್ಲ. ಬಟ್ ನಾನು ಹೋದಾಗೆಲ್ಲ ಅವನ್ನ ಮೀಟ್ ಮಾಡಿ ಬರ್ತೀನಿ, ಬಟ್ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅವನ ಜೊತೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನೇ ಜಾಸ್ತಿ ಊರಿಗೆ ಹೋಗ್ತಾ ಇರ್ತೀನಲ್ವಾ, 3 ವಾರಕ್ಕೆ ಒಂದ್ಸರಿ ನಾನು ಹೋಗಲೇಬೇಕು, ನಮ್ಮ ಊರು ನೋಡ್ದಲ್ಲಿ ಇದ್ರೆ ಆಗೋದೇ ಇಲ್ಲ. ನನ್ನ ಮಗಳಿಗೂ ನಮ್ಮ ಮಗನ ನೋಡೋಂಗಾಗ್ಬಿಟ್ಟಿದೆ. ನಾನು ಕೂಸಿ ಅನ್ನೋದು, ಅವನ್ನ ಜಾಸ್ತಿ ಚುಪ್ಪಿ ಅಂತೀವಿ, ನಾನು ಕೂಸಿ ಅನ್ನೋದು ಜಾಸ್ತಿ ಕೂಸು, ಕೂಸು ಅನ್ನೋದು ಜಾಸ್ತಿ ಕರೆಯೋದು ಕೂಸೆ ಅಂತ. ನನ್ನ ಮಗಳನ್ನ ಬಂಗಾರಿ, ನನ್ನ ಚಿಕ್ಕವನ್ನೇ ಚಿಕ್ಕವ. ನೆಕ್ಸ್ಟು ನಮ್ಮ ಚಿಕ್ಕ ಒಂದು 1 ಜನವರಿ ಅವ್ಳ ಬರ್ಡೇ ಇದೆ, ಬರ್ಡೇಗೆ ಮನೇಲಿ ಇರಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನೋಡಿ, ನಮ್ಮ ಚಿಕ್ಕವ ಏನು ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕವ ಎಲ್ಲಿ ಎಲ್ಲಿದೆ ನಮ್ಮ ಚಿಕ್ಕವ? ಶಿಮ್ ಶಿಮ್ ಮಾಡ್ತಾರೆ ಚಿಕ್ಕವ. ಹೋಗ್ತೀವಿ ಚಿಕ್ಕವ ಇವತ್ತು, ನಾಳೆ ಯಾಕೆ ಇವತ್ತು ಬರ್ತಾರೆ ಜೀಮಾ, ಸಿರಿಯಪ್ಪ, ಅಮ್ಮ ಎಲ್ಲ ಬರ್ತಾರೆ ಚುಪ್ಪೆಯನ್ನ ನಿನ್ನ ಕರ್ಕೊಂಡು ಹೋಗೋಕ್ಕೆ. ಹೋಗ್ತೀಯಾ? ಶಾಂತಜ್ಜಿ ಬರಲ್ಲ. ಅವ್ರು ಇನ್ನೊಂದಿನೂ ಬರ್ತಾರಂತೆ, ಮನೇಲಿ ಸ್ಮೈಲಿ ಇದೆಯಲ್ಲ, ಹಾಗಾಗಿ ಸ್ಮೈಲಿ ಯಾರು ನೋಡ್ಕೊಳ್ಳೋರು? ಹೇಳಿದೆ ಸ್ಮೈಲಿ ಕರ್ಕೊ ಬನ್ನಿ ಅಂತ. ಇಲ್ಲ ಕಣಪ್ಪ, ಇನ್ನೊಂದ್ಸರಿ ಬರ್ತೀನಿ ಅಂದ್ರು. ನೀನು ನನ್ನ ಬಿಟ್ಟು ಹೋಗ್ತೀವಿ ಚಿಕ್ಕವ. ಯಾಕೆ ಚಿಕ್ಕವ? ನೀವು ಬನ್ನಿ, ನೀನು ಇಲ್ಲಿರೋ, ನಿನ್ನ ಮಾಲೆ ಕರ್ಕೊಂಡು ಹೋಗಿದ್ದೀನಿ, ಸೂ ತಕ್ಕೊಟ್ಟಿದ್ದೀನಿ, ಬತ್ತೆ ತಕ್ಕೊಟ್ಟಿದ್ದೀನಿ, ಸೊ ಅಲ್ಲೊಂದು ಜೊತೆ ಇದೆ, ಅಲ್ಲೊಂದು ಜೊತೆ ಎರಡು ಜೊತೆ ತಕ್ಕೊಟ್ಟಿದ್ದೀನಿ. ಅವಳಿಗೆ ಎರಡು, ನಿನಗೂ ಎರಡು ತಕ್ಕೊತಿದ್ದೀನಿ, ವೈಟ್ ಕಲರ್ ಪಿಂಕ್ ಕಲರ್. ನೀನು ಖುಷಿಯಾಗಿರಲಿ ಅಂತ ತಂದುಕೊಟ್ರೆ ಕುಕ್ಕೀಸ್ ಎಲ್ಲ ತಿಂದು ನೀನು ಇರ್ತೀನಿ ಇರ್ತೀನಿ ಚಿಕ್ಕಿ ಅಂತ ಹೇಳಿ ಮತ್ತೆ ಹೋಗ್ತೀಯಾ? ನನ್ನ ಬಿಟ್ಟು ಹೋಗ್ತೀವಿ ಚಿಕ್ಕವ. ನೀವು ನನ್ನ ಜೊತೆ ಇರೋದಿದ್ರೆ ಮಾತ್ರ ಅದು, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ನನ್ನ ಬಿಟ್ಟು ಹೋಗ್ತೀಯ ಚಿಕ್ಕಿದ? ನೀವು ಬನ್ನಿ, ನಾನು ಬರಲ್ಲ, ನಂಗೆ ಕೆಲಸ ಇದೆ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇದೆ, ನಮ್ಮನೆಯವರು ಚಿಕನ್ ವಾಶ್ ಮಾಡ್ತಾ ಇದ್ದಾರೆ. ನಮ್ಮನೆಯವ್ರು ನೋಡಿ, ಪೋರ್ಕು ಚಿಕನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಇವಾಗ ತಗೋಬಂದ್ರು. ಚಿಕ್ಕವ ಚಿಕ್ಕವ ಅಲ್ಲಿ ಯಾಕೆ ಹೋಗಿದ್ರಿ? ಇಳಿದ್ರಿ ಕೆಳಗೆ. ಮಲ್ಲಕ್ಕ ಇಷ್ಟು ದಿನ ಅಲ್ಲಿ ಹೋಗಿಲ್ಲ, ಇಳಿಬೇಕು ಕೆಳಗೆ. ಚಿಕ್ಕವ ಬೇಡ, ಇಳಿದ್ರಿ, ನಿಧಾನ ಇಳಿಬೇಕು. ನೋಡಿ ನಮ್ಮ ಚಿಕ್ಕವ ಎಲ್ಲಿದೆ, ಹತ್ತದ ಹೇಗೆ ಹತ್ತಿದ್ರಿ? ಮತ್ತೆ ಕಬಾಬ್ ಸ್ಪೆಷಲಿಸ್ಟ್ ಮತ್ತು ಬಟರ್ ಚಿಕನ್ ಸ್ಪೆಷಲಿಸ್ಟ್, ಈಗ ಕಬಾಬ್ ಮಾಡ್ತಾ ಇದ್ದಾರೆ, ಮತ್ತೆ ಇದಾದ್ಮೇಲೆ ಬಟರ್ ಚಿಕನ್ ಮಾಡ್ತಾರೆ. ಹಾಂ, ಅಡುಗೆ ಎಲ್ಲ ಆಯಿತು, ಸಂಜೆ ಆಯಿತು, ಇವಾಗ ಬರ್ತಾ ಇದ್ದಾರಂತೆ, ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಇನ್ನೇನು 2 ಮಿನಿಟ್ಸ್ ಅಷ್ಟೇ, ಸತೀಶ್ ಇಲ್ಲೇ ಕೆಳಗಡೆ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ ನಮ್ಮನೆಯವರು. ಇನ್ನೇನು ಬರ್ತಾ ಇದ್ದಾರೆ ನೋಡಿ, ನಮ್ಮನೆ ಮಕ್ಕಳು ಅವಿಸ್ಕೊಂಡಿದ್ದಾರೆ. ಇಲ್ಲ ಹಚ್ಚಿಟ್ಕೊಂಡಿದ್ದೆ, ನಮ್ಮ ಚಿಕ್ಕವ ಖುಷಿ ಬಂದ್ರು ಅಂತ. ನಿಧಾನ ಚಿಕ್ಕವ, ನಿಧಾನ.
ಇಲ್ಲದೇ ಹೇಗಿದ್ದೀರ ಅಂತ. ಜಿಜು ಬನ್ನಿ. ಹಾಯ್ ಅಕ್ಕ. ಅಮ್ಮ ಇಲ್ಲಿ. ಅವರಿಗೆ ವೇಟ್ ಮಾಡಕ್ಕೆ ಆಗ್ತಿಲ್ಲ ಇವರಿಬ್ರಿಗೆ. ಅವನಿಗೆ ಅಲ್ಲಿ ಕೂರಕ್ಕೆ ಆಗ್ತಿಲ್ಲ. ಯಾರು ಬಂದಿದ್ದ ಅಮ್ಮ? ಏನಾದ್ರೂ ರೈಬೋನಾ? ಇವಳು ಹಿಂಸೆ ಕೊಡ್ತಾ ಇದ್ದಾಳೆ, ಬರೆಯಕ್ ಬಿಡ್ತಾ ಇಲ್ಲ. ಹೌದಾ? ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ತಾಳ. ಚಾಕ್ಲೇಟ್ ಬಂದಿದೆ. ಸುಮಿತ್ ಪಾನಿ ಇದೆ. ಸುಮಿತ್ ಮತ್ತೆ ಚಳಿ ಜಾಸ್ತಿ. ಹಾ, ನೆನ್ನೆಯಿಂದ ಚಳಿ. ಚಂಬುದಿ ನೋಡಿ, ಇಲ್ಲಿ ಇವತ್ತು ನಮ್ಮ ಹತ್ರ ಬರ್ತಾನೆ ಇಲ್ಲ. ಹಾಸನಗೆ ಹೋಗಿ ರೆಡಿ ಆಗಿದೆ, ಅಪ್ಪನ ಬಿಟ್ಟು ಇಳಿತಾನೆ ಇಲ್ಲ. ಏನೇನು ಮಾಡಿದೆ ಡಿಶ್ ಇವತ್ತು? ಇವತ್ತು ಶಾವಿಗೆ ಬಿರಿಯಾನಿ ಅಮ್ಮಂಗೆ, ಮತ್ತೆ ವೆಜ್ ಬರೀ ವೆಜ್ ಮಾತ್ರ ಇದು ಮಾಡೋದು. ಇದು ಬಟರ್ ಚಿಕನ್ ಗ್ರೇವಿಗೇನೆ ನಮ್ಮ ಅಮ್ಮಂಗೆ. ಎಗ್ ತುರ್ದಿ ಬೇಯಿಸಿ ತುರ್ದಿ ಮಾಡಿರೋದು ಎಗ್ ಕೀಮಾ ಅಂತ. ಮತ್ತೆ ಕಬಾಬ್, ಪರೋಟ, ಬಟರ್ ಚಿಕನ್. ಇದು ಬಟರ್ ಚಿಕನ್. ಬಿರಿಯಾನಿ, ಚಿಕನ್ ಬಿರಿಯಾನಿ. ಮತ್ತೆ ಪೋರ್ಕ್ ಕರಿ ಅಕ್ಕ, ಅದು ಮಿಕ್ಸ್ ಮಾಡಿ ಅಲ್ಲಿ ಮಾಡಿರಿ ಅಕ್ಕ. ಚಿಲ್ಲಿ ಪೋರ್ಕ್ ಒಂದೂವರೆ ಕೆ ಜಿ ತಗೊಂಡ್ ಬಂದಿದ್ದು ಎಲ್ಲ ಬೇಯಿಸಿ ಅರ್ಧ ಕೆ ಜಿ ಆದಂಗೆ ಆಗೋದು. ಅದು ಬೇಯಿಸಿದಾಗ ಒಂದು ಕೆ ಜಿ ಬರುತ್ತೆ, ಮತ್ತೆ ಫ್ರೈ ಮಾಡಿ ಮಾಡಿದಾಗ ಅರ್ಧ ಕೆ ಜಿ ಆಗೋಗುತ್ತೆ. ಬಿಸಿದೆ. ಮಗಳು ನಿಮ್ಗೆ ಏನು ಬೇಕು? ಯಾರು ಇವರೆಲ್ಲ ಹೇಳಿ, ಇಂಟ್ರೊಡ್ಯೂಸ್ ಮಾಡು ಮಗಳು. ಹೇಳಿ, ಇವ್ರು ಯಾರು ಹೇಳು? ಚಿಕ್ಕ ಹೇಳಿದ್ರೆ ಮುಂದೆ ಮಾತೆ ಯಾರ್ಯಾರು ಯಾರ್ಯಾರು ಅಂತ ಹೇಳಿ. ಅಲ್ಲ ಅಣ್ಣ ಬರ, ಸುಮಿತ ಕ್ಯಾಮ್ರಾ ಇಟ್ಕೊಳಂಗ ಆಗ್ಬಿಟ್ಟಿದ್ದೀನಿ. ಚಂಬು ನೀನ್ ಹೇಳಿ, ಇವರೆಲ್ಲ ಯಾರು ಹೇಳು? ಎಲ್ಲ ಹೇಳ್ಕೊಡಿ. ಈಗ ಇಷ್ಟು ದಿನ ವಿಡಿಯೋದಲ್ಲಿ ಇದ್ರಲ್ಲ, ಎಲ್ಲ ನಿಮ್ಮನ್ನೇ ಕೇಳ್ತಾ. ಸರಿ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ಅಣ್ಣ ಅಲ್ಲೋಗಿ ಕೂತಿದ್ದೀನಿ, ಇವತ್ತು ಕ್ಯಾಮ್ರಾ ಮ್ಯಾನ್ ಆಗಿದ್ದಾನೆ ನಮ್ಗೆ. ಇವತ್ತು ನಮ್ಮ ಅಕ್ಕವ್ರು ಬಂದಿದ್ದು, ಒಂದೇ ದಿನಕ್ಕೆ ಬಂದಿರೋದು, ಒಂದ್ ರಾತ್ರಿಗಷ್ಟೇ. ನಾಳೆ ಬೆಳಿಗ್ಗೆ ರಿಸಾರ್ಟ್ ಹೋಗ್ತಾ ಇದೀವಿ, ಹಾಗಾಗಿ ಹೊರಗಡೆ. ಯಾವ ರಿಸಾರ್ಟ್? ನಾವು ನಾಳೆ ಗೊತ್ತಾಗುತ್ತೆ. ಹೋಗಿ ನೋಡಿ ಏನೇನು ಮಾಡ್ತಾ ಇದ್ದಾರೆ. ನನ್ ಜೊತೆ ಕೂತ್ಕೊ, ಹಾಕೊಡು ಮಕ್ಳಿಗೆಲ್ಲ. ಊಟ ಆಯ್ತಾ? ಮಕ್ಳದೆಲ್ಲ ಊಟ ಆಗ್ಬಿಟ್ಟಿದೆ, ಇನ್ ನಾವು ದೊಡ್ಡವ್ರು ಮಾತ್ರ. ಈಗ ಊಟಕ್ಕೆ ರೆಡಿ ಆಗ್ತಾ ಇದೀವಿ. ಬಟರ್ ಚಿಕನ್ ನಾನು ಮಾಡಿದ್ದು ಕಾವ್ಯ. ಇಷ್ಟು ವರ್ಷ ಆದ್ಮೇಲೆ ಕಾವ್ಯ ಅವರು ಬಟರ್ ಚಿಕನ್ ಮಾಡಿ ಅಂತ ಹೇಳ್ತಾನೆ ಇದ್ರು. ನನ್ನ ಕೈಯಿಂದ ಬಟರ್ ಚಿಕನ್ ಮಾಡ್ಕೊಟ್ಟಿರಲಿಲ್ಲ, ಚೆನ್ನಾಗಿ ಯಾ ಕಾವ್ಯ? ಸ್ವಲ್ಪ ಸ್ವಲ್ಪ ಬಟರ್ ಚಿಕನ್ ಅವರು ಕಬಾಬ್ ಅವರೇ. ಒಂಚೂರು ಉಪ್ಪಾಗಿದೆಯಂತೇಳಿ ಕಬಾಬ್. ಕಬಾಬ್ ನನ್ನ ಕೈಲಿ ಜಾಸ್ತಿ ಉಪ್ಪು ಆಗ್ಬಿಡ್ತಾರೆ. ಏನು ಲಾಸ್ಟ್ ಟೈಮು ಕಬಾಬ್ ಇದನ್ನ ಮಾಡಿದಾಗ, ವಿಡಿಯೋ ಮಾಡಿದಾಗ ತುಂಬಾ ಜನ ನೋಡಿದ್ರಿ, ಉಪ್ಪು ಜಾಸ್ತಿ ಆಯ್ತು ಅಂತ ಯಾರೋ ಒಂದು ಹೇಳಿದ್ರು. ಮೇ ಬಿ ಪ್ರೊಫೆಷನಲ್ ಕುಕ್ ಇರ್ಬೇಕು, ಕುಕ್ ಇರ್ಬೇಕು ಅವರು ಹೇಳಿದ್ರು. ಅವತ್ತು ಉಪ್ಪು ಆಗೋಗಿತ್ತು. ಅಷ್ಟು ಜೋಶ್ ಅಲ್ಲಕ್ಕ ವಿಡಿಯೋ ಮಾಡ್ಬೇಕು, ಗಮನ ಇರಲ್ಲ. ಉಪ್ಪು ಹಾಕಿ ಕುಕಿಂಗ್ ಪಾರ್ಟಿ ವಿಡಿಯೋ ಮುಗಿಸ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಸರ್ಪ್ರೈಸ್ ರೆಸಾರ್ಟ್ ವಿಸಿಟ್ ಅದು. ಹೋಗೋಣ ರೆಸಾರ್ಟ್ಗೆ. ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ, ಒಂದು ಅವ್ರು ತುಂಬಾ ಇಷ್ಟ ಆಗಿರೋಂತ ರೆಸಾರ್ಟ್ ಬಹಳ ದಿನದಿಂದ ಕೇಳ್ತಾ ಇದ್ರು. ಅಲ್ಲಿಗೆ ಹೋಗ್ತಾ ಇದೀವಿ ಮುಂದೆ ನಾಳೆ ವಿಡಿಯೋದಲ್ಲಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬನ್ನಿ ಮಕ್ಕಳೆಲ್ಲ, ಜೈ ಕರ್ನಾಟಕ ಮಾತೆ ಹೇಳಿ. ಎಲ್ಲ ಮಕ್ಕಳೆಲ್ಲ ಬರ್ಬೇಕು ಈಗ, ಕನ್ನಡದ ಮಕ್ಕಳು. ಜೈ ಕರ್ನಾಟಕ ಮಾತೆ ಹೇಳಿ.
ಬಾಯ್ ಮಾಡಿ. ಹಾ ಬಾಯ್ ಮಾಡಿ. ಬಾಯ್ 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 ಬಾಯ್. ನಾನು ಮಾಡಿರೋ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವಿಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.